ಕೃಷ್ಣವರು ರಾಜೀನಾಮೆ ಕೊಟ್ಟರು, ಸಿದ್ದರಾಮಯ್ಯನವರು ಜಾರ್ಜದ ಜನ ಓಡಿದ್ರು. 5 ವರ್ಷ ನಾನು ಆಡಳಿತ ಮಾಡಿದ್ದೆ, ಸಾಕಪ್ಪ ನಿಂದು ರಾಜ್ಯ ಜನಕ್ಕೆ ದ್ರೋಹ ಮಾಡಿದ್ಯಾ, ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಹೆಸರಿಟ್ಕೊಂಡು ಅವ್ರನ್ನ ಮುಂದೆ ತೋರಿಸಿ 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 ಮೋಸ ಮಾಡಿದಿರಿ ನೀವು. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ಕೂಡ್ದು ಅನ್ನಂಥ ತೀರ್ಮಾನ ತಗೊಂಡು ಯಡಿಯೂರಪ್ಪನವ್ರು ರಾಜೀನಾಮೆ ಅವರಾಗಿ ಅವ್ರು ಕೊಟ್ಟೋಗಿದ್ದು, ಕೊಡಿಸಿದ್ದಲ್ಲ. ಆದರೆ ಸಿದ್ದರಾಮಯ್ಯನವರು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬರ್ಕೂಡುದು ಅನ್ನೋದನ್ನ ಅವ್ರು ನಿಂತ ಕ್ಷೇತ್ರದಲ್ಲೂ ಸೋರಿದ್ರು, ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದ್ರು, ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯ ಜನ ತೆಗೆದ್ರು. ಅಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರಿಗೆ ಆ ಭಗವಂತ ಬುದ್ಧಿ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂತಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ, ನರೇಂದ್ರ ಮೋದಿಯವನ್ನ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡೋದ್ರಿಂದ, ಅಶ್ಲೀಲ ಪದಗಳನ್ನ ಬಳಸೋದ್ರಿಂದ, ಏಕವಚನದಿಂದ ಮಾತಾಡೋದ್ರಿಂದ ಅವ್ರ ಪಕ್ಷದ ಕಾರ್ಯಕರ್ತರು ಕೂಡ ಒಪ್ಲಿಕ್ಕಿಲ್ಲ. ವಿಶ್ವವೇ ನರೇಂದ್ರ ಮೋದಿಯವನ್ನ ವಿಶ್ವನಾಯಕ ಅಂತ ಒಪ್ಪಿಕೊಂಡು ಇಂಥ ನಾಯಕ ಬೇರೆ ಬೇರೆ ರಾಷ್ಟ್ರಗಳಿಲ್ಲದಂತ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ಮಧ್ಯಸ್ಥಿಕೆ ವಹಿಸಿ ವಿಶ್ವನಾಯಕ ಅಂತ ಪಟ್ಟ ಪಡೆದಿರಂತ ನರೇಂದ್ರ ಮೋದಿಯವ್ರನ್ನ ನೀವು ಹೇಳಿದಂತ ವ್ಯಕ್ತಿಗಳು, ಅವ್ರ ಹೆಸರೇಳ ನಾಲಿಗೆ ಉಳ ಬೀಳುತ್ತೆ ನನಗೆ ಹೆಸರೇಳಕ್ಕೆ ಹೋದ್ರೆ. ನರೇಂದ್ರ ಮೋದಿಯನ್ನು ಏಕವಚನದಲ್ಲಿ ಕರೆದ್ರೆ ಈ ದೇಶ ಜನ ಒಪ್ತಾರೇನ್ರಿ? ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟನ್ನ ಡಿಪಾಸಿಟ್ ಕಳೆದ್ರು ಗೊತ್ತಲ್ಲ ರಾಜ್ಯ ಆ ಉತ್ತರ ಪ್ರದೇಶ ಜನ ಹೇಳಕ್ಕೆ ಹೆಸರಿಲ್ದಂಗೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್. ಯಾಕೆ ಅಂತಂದ್ರೆ ವಿಶ್ವನಾಯಕ ನರೇಂದ್ರ ಮೋದಿ ಅವ್ರ ಜೀವನವೇ, ನಾನು ಇಷ್ಟೊತ್ತಂಕ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನಾ ಮಾತಾಡಿ ಬಂದೆ. ಅವ್ರ ತಾಯಿ ತೀರೋದ ಮೇಲೆ 6 ಗಂಟೆಗೂ 9:30 ವಾಪಸ್ ಬಂದು ಕಾರ್ಯ ತತ್ಪರತರ ಆಗ್ತಾರಲ್ಲ, ಅಂಥವ್ರ ಬಗ್ಗೆ ಇವರು ಹಗುರವಾಗಿ ಮಾತಾಡಿದ್ರೆ ದೇಶ ಜನ ಈ ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ನಾಯಕರಾದಂತ ಇರುತ್ತೆ ಡಿ ಕೆ ಶಿ ಸಿದ್ದರಾಮಯ್ಯನವ್ರು ಒಪ್ತಾರ ಜನ? ಯಾವ ಕಾರಣಕ್ಕೂ ಈ ದೇಶ ಜನ ಇವ್ರನ್ನ ಇಷ್ಟನ ಪಡಲ್ಲ. ಕರ್ನಾಟಕ ರಾಜ್ಯ ಜನ ಬಹಳ ಬುದ್ಧಿವಂತರಿದ್ದಾರೆ. ಹಾಗಾಗಿ ನಮಗೆ 104-105 ತನಕನೂ ತರ್ತಾರೆ ಹಿಂದಿನ ಚುನಾವಣೆಯಲ್ಲಿ, ಆದರೆ ಪೂರ್ಣ ಬಹುಮತ ಬಂದಿರಲಿಲ್ಲ. ಈ ಬಾರಿ ಸಂಘಟನೆ ಶಕ್ತಿ ಸಂಪೂರ್ಣ ಸಾಕಷ್ಟು ಬೆಳೆದಿರೋದ್ರಿಂದ, ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರೋದ್ರಿಂದ, ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ಯಡಿಯೂರಪ್ಪನ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ, ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಸಂಘಟನೆ, ಇನ್ನೊಂದು ಕಡೆ ನೇತೃತ್ವ, ಇದರಿಂದ ರಾಜ್ಯದಲ್ಲಿ ಬಿಜೆಪಿ ಪೂರ್ಣ ಬಹುಮತ ಪಡೆಯೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ. ನೀವು ಹೇಳಿ ಕಾಂಗ್ರೆಸ್ನವ್ರು, ನಿಮ್ಮ ನೇತೃತ್ವ ಯಾರದು? ಮೋದಿದಾ? ಅಲ್ಲಲ್ಲ, ನಿಮ್ಮ ನೇತೃತ್ವ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಇವ್ರಿಗೂ ಈ ದೇಶಕ್ಕೂ ಸಂಬಂಧ ಇಲ್ದಿದ್ದವರು. ಮತ್ತೆ ಎರಡನೇದೇನು, ನೇತೃತ್ವ ಇಲ್ಲ ಅಂದ್ಮೇಲೆ ಸಂಘಟನೆ ಇದೆಯಾ? ಎಲ್ಲೋದ್ರೂ ಬಡದಾಟ ಕಾಂಗ್ರೆಸ್ನವರು, ಡಿ ಕೆ ಶಿ ಗುಂಪು, ಸಿದ್ದರಾಮಯ್ಯನ ಗುಂಪು, ಸಂಘಟನೆನೂ ಇಲ್ಲ. ಅಭಿವೃದ್ಧಿಗೆ ಆ ಕಾರ್ಯ ಕೇಳಿದ್ರೆ ನಾವು 180-190 ಗುರಿ ಇಟ್ಕೊಂಡಿದ್ವಿ, 190 ಗುರಿನಲ್ಲಿ 99% ಮುಗಿಸ್ಬಿಟ್ಟಿದ್ದೀವಿ. ನಾನು ಅವತ್ತಿಂದ ಇವತ್ತಿಂದ ಕೇಳ್ತಾ ಇದ್ದೀನಿ, ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕ ಆದಾಗಿಂದ ಎಷ್ಟು ನೀವು ಗುರಿ ಇಟ್ಕೊಂಡಿದ್ರಿ, ಎಷ್ಟು ಕಾರ್ಯ ಮುಗಿದಿದ್ರಿ, ಒಂದು ಪಟ್ಟಿ ಕೊಡ್ರಪ್ಪ ಅಂತ. ಪಟ್ಟಿ ಕೊಡೋಕೆ ತಯಾರಿಲ್ಲ. 99% ನಾವು ಮುಗಿಸ್ಬಿಟ್ಟಿದ್ದೇವೆ, ಅದಕ್ಕೋಸ್ಕರ 99% ಕಾಂಗ್ರೆಸ್ ಮುಗಿಸ್ಬಿಟ್ರು ಕರ್ನಾಟಕ ರಾಜ್ಯದ ಜನ. ಏನಾರು ಅಭಿವೃದ್ಧಿ ಕೆಲಸನೂ ಇಲ್ಲ, ನೇತೃತ್ವ ಇಲ್ಲ, ಸಂಘಟನೆ ಇಲ್ಲ, ಇಂಥ ಕಾಂಗ್ರೆಸ್ ಯಾಕೆ ಒಪ್ತಾರೆ ಜನ?